ಎ ಟಿ ಎಮ್ ಕಾರ್ಡ್ ಇಲ್ಲಾಂದ್ರು ಕೂಡ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಒಂದು ಬ್ಯಾಂಕನ್ನು ಗೂಗಲ್ ಪೇಗೆ ಆ್ಯಡ್ ಮಾಡಿಬಿಟ್ಟು ನೀವು ಅಮೌಂಟನ್ನು ಯಾರಿಗೆ ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಟ್ರಿಕ್ ಆಗಿರುತ್ತೆ ಸೊ ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಗೂಗಲ್ ಪೇ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಗೂಗಲ್ ಪೇ ಮೇಲೆ ಐ ಬಟನ್ ಇರುತ್ತೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರೇಜ್ ಯೂಸಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಡೇಟಾ ಅಂತ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಮಾಡಿ ಕ್ಲಿಯರ್ ಮಾಡಿ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಪೇಯಿಂದ ಸರ್ಚ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಫಸ್ಟು ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಅಂದರೆ ಫಸ್ಟು ಅನ್ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬನ್ನಿ ನೀವು ವಿಡೋನ ನೋಡ್ತಿರ್ತೀರಲ್ವ ಯೂಟ್ಯೂಬ್ನಲ್ಲಿ ಈ ರೀತಿ ವಿಡಿಯೋ ವಿಡಿಯೋನ ಯೂಟ್ಯೂಬ್ನಲ್ಲಿ ನೋಡುವಂಥ ಟೈಮ್ನಲ್ಲಿ ವಿಡಿಯೋ ಟೈಟಲ್ ಇರುತ್ತೆ ನೋಡಿ ಟೈಟಲ್ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಆಧಾರ್ ಕಾರ್ಡ್ ಗೂಗಲ್ ಪೇ ಅಂತ ಇರುತ್ತಲ್ವಾ ಆ ಟೈಟಲ್ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಗೂಗಲ್ ಪೇ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಅಂತ ಅಂದ್ಬಿಟ್ಟು ಈ ಒಂದು ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ ಮುಖಾಂತರ ನೀವು ಗೂಗಲ್ ಪೇ ಅಕೌಂಟನ್ನು ಗೂಗಲ್ ಪೇನ ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡಿರೋ ನಿಮಗೆ ಹಂಡ್ರೆಡ್ ರುಪೀಸ್ವರೆಗೂ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಮತ್ತೆ ಆಧಾರ್ ಕಾರ್ಡ್ ಮುಖಾಂತರ ತುಂಬಾ ಈಸಿಯಾಗಿ ನೀವು ಈ ಒಂದು ಗೂಗಲ್ ಪೇಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ರೆಡೈರೆಕ್ಟ್ ಈ ರೀತಿ ಓಪನ್ ಆಗಿದ ನಂತರ ಅಪ್ಡೇಟ್ ಅಂತ ಕೇಳುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಅನ್ಇನ್ಸ್ಟಾಲ್ ಅಂತ ಅಂತ ಅಂದರೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಮಾಡಿ ಒಂದು ಲಿಂಕ್ ಮುಖಾಂತರ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ನೀವೇನಾದರೂ ಡೈರೆಕ್ಟ್ ನೀವೇ ಹೋಗಿ ಗೂಗಲ್ ಪೇನ ಸರ್ಚ್ ಮಾಡಿದ್ದೀರಾ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಮತ್ತು ಈಸಿಯಾಗಿ ಆಧಾರ್ ಕಾರ್ಡ್ ಮುಖಾಂತರ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಆಗೋದಿಲ್ಲ ಅಕೌಂಟನ್ನು ಅದಕ್ಕೋಸ್ಕರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಆಗಿದ್ದ ನಂತರ ಇಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಯಾವುದಿರುತ್ತೆ ಅದನ್ನು ಎಂಟ್ರ್ ಮಾಡಿ ಮತ್ತು ಆ ಒಂದು ಸಿಮ್ಮು ಈ ಒಂದು ಮೊಬೈಲ್ನಲ್ಲಿ ಇರಬೇಕಾಗತ್ತೆ ನೀವು ಯಾವ ಮೊಬೈಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೋ ಆ ಮೊಬೈಲ್ನಲ್ಲಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿಫಾಲ್ಟ್ ಜಿಮೇಲ್ ಅಕೌಂಟ್ ಯಾವುದಿರುತ್ತೋ ಅದು ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಒಂದು ಫೈವ್ ಸೆಕೆಂಡ್ ಒಳಗಡೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಿದ ನಂತರ ಅದು ಆಟೋಮೆಟಿಕ್ಲಿ ತಗೊಂಡಿದೆ ತೊಗೊಂಡಿಲ್ಲ ಅಂದರೆ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಯಾವ ಯಾವ ಬ್ಯಾಂಕ್ ಇರುತ್ತೋ ಅದೆಲ್ಲವೂ ಕೂಡ ಶೋ ಆಗುತ್ತೆ ಲಿಂಕ್ ಆಗಿರೋದು ಇಲ್ಲಿ ನಾಟ್ ನೋ ಅಂತ ಇರುತ್ತೆ ನೋಡಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಓಕೆ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಬೇಡಿ ನಾಟ್ ನೋ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಟಾಪಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ ಅಂದರೆ ಅಲ್ಲಿ ಯಾವುದೇ ಫೋಟೋ ಇರೋದಿಲ್ಲ ಜಸ್ಟ್ ನೀವು ಹೊಸದಾಗ ಕ್ರಿಯೇಟ್ ಮಾಡುವಂತ ಟೈಮ್ ನಲ್ಲಿ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಪ್ರೊಫೈಲ್ ರೈಟ್ ಸೈಡ್ ಅಲ್ಲಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿಲ್ಲ ಅಂತ ಸ್ಕ್ರಾಲ್ ಮಾಡಿ ಕೆಳಗಡೆವರೆಗೂ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಸಿಗುತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಎಸ್ ಬಿ ಐ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಿದ ನಂತರ ನಿಮ್ಮ ಒಂದು ಮೊಬೈಲಲ್ಲಿ ಎರಡು ಸಿಮ್ ಇತ್ತು ಅಂದರೆ ಸಿಮ್ ಒನ್ ಸಿಮ್ ಟು ಅಂತ ಕೇಳುತ್ತೆ ಬ್ಯಾಂಕಿಗೆ ಲಿಂಕ್ ಆಗಿರೋದು ಇಲ್ಲಿ ನಿಮ್ಗೆ ತೋರಿಸ್ತಿರೋ ನಂಬರ್ ಯಾವುದು ಅಂತ ನೋಡಿಕೊಂಡು ಆ ಸಿಮ್ ಯಾವುದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಂಕಿಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ಸಿಮ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ ಸೆಂಡ್ ಅಂತ ಕೇಳುತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರೀಚಾರ್ಜ್ ಇರಬೇಕಾಗುತ್ತೆ ರೀಚಾರ್ಜ್ ಇಲ್ಲ ಅಂದರೆ ಮೆಸೇಜ್ ಸೆಂಡ್ ಆಗೋದ್ರೆ ಸೊ ರೀಚಾರ್ಜ್ ಇತ್ತು ಅಂತಂದ್ರೆ ಸೆಂಡ್ ಆಗುತ್ತೆ ನೆಕ್ಸ್ಟ್ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮಗೆ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಒಂದು ಆಪ್ಷನ್ ಅಂದರೆ ಆಧಾರ್ ಕಾರ್ಡ್ ಕಾರ್ಡ್ ಮುಖಾಂತರ ಆದರೂ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಆಗಿದ್ರು ಆಗಿರ್ಬೋದು ನೀವು ಯು ಪಿ ಐ ಅನ್ನು ಕ್ರಿಯೇಟ್ ಮಾಡ್ಬೋದು ಓಕೆನಾ ಸೊ ನಿಮ್ಗೆ ನಿಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಹೋಗಿ ವಿಡಿಯೋ ನೋಡ್ತಿರೋದು ಸೊ ಇಲ್ಲಿ ಆಧಾರ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ ಡೆಬಿಟ್ ಕಾರ್ಡ್ ಕೆಳಗಡೆ ಆಧಾರ್ ಅಂತ ಇರುತ್ತೆ ಆಧಾರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೆಟ್ ಯು ಪಿ ಪಿನ್ ಅಂತ ಕೇಳುತ್ತೆ ಸೆಟ್ ಯು ಪಿ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ ಸಿಕ್ಸ್ ಡಿಜಿಟ್ ಏನಿರುತ್ತೆ ನಂಬರ್ ಮೊದಲ ಆರ ನಂಬರ್ ನಂಬರ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಆಧಾರ್ ಕಾರ್ಡ್ ಕಡೆಯಿಂದ ಒ ಟಿ ಪಿ ಬರುತ್ತೆ ಆಟೋಮೆಟಿಕ್ಲಿ ಆಡ್ ಆಗುತ್ತೆ ಆಡಾಗಿಲ್ಲ ಅಂದರೆ ಮ್ಯಾನ್ಯಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಬ್ಯಾಂಕಿನ ಕಡೆ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಬ್ಯಾಂಕಿನ ಕಡೆಯಿಂದನೂ ಕೂಡ ಓ ಟಿ ಪಿ ಬರುತ್ತೆ ಅದನ್ನು ಕೂಡ ಮೆಸೇಜ್ ಬಾಕ್ಸಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಯು ಪಿ ಐ ಪಿನ್ ಸೆಟ್ ಮಾಡೋದಕ್ಕೆ ಕೇಳುತ್ತೆ ಕೆಲವು ಬ್ಯಾಂಕ್ ನಾಲ್ಕು ನಂಬರ್ನ ಕೇಳುತ್ತೆ ಫೋರ್ ಡಿಜಿಟ್ ಕೆಲವು ಬ್ಯಾಂಕ್ ಸಿಕ್ಸ್ ಡಿಜಿಟ್ ಕೇಳುತ್ತೆ ನಿಮ್ಮ ನೆನಪಲ್ಲಿರಬೇಕು ಇರಬೇಕು ಸಿಕ್ಸ್ ಡಿಜಿಟನ್ನು ಎಂಟರ್ ಮಾಡಬೇಕಾಗತ್ತೆ ಓಕೆನಾ ನೀವು ಟ್ರಾನ್ಸಾಕ್ಷನ್ ಮಾಡೋ ಟೈಮಲ್ಲಿ ಇದು ಯೂಸ್ ಮಾಡಬೇಕಾಗುತ್ತಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ ಸೊ ನೀವು ಇಲ್ಲೇ ಎಂಟರ್ ಮಾಡ್ತಿರೋದು ನಿಮ್ಮ ಇರಬೇಕಾಗುತ್ತೆ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಎ ಟಿ ಎಂ ಪಿನ್ ಥರ ಇದು ಆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಷನ್ಗೋಸ್ಕರ ಇವಾಗ ಏನು ಎಂಟ್ರ್ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ ಅದನ್ನು ಮತ್ತೆ ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟ್ ಆಗಿರುತ್ತೆ ಯು ಪಿ ಐ ಪಿನ್ ಅಪ್ಡೇಟೆಡ್ ಅಂತ ನೋಡ್ತಿರ್ಬೋದು ಎಸ್ ಬಿ ಐ ಅಕೌಂಟ್ ನಮ್ಗೆ ಆಧಾರ್ ಕಾರ್ಡ್ ಮುಖಾಂತರ ಲಿಂಕ್ ಆಗಿರುತ್ತೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ನಿಮಗೆ ಕ್ಯಾಶ್ ಬ್ಯಾಕ್ ಬರಬೇಕು ಅಂತಂದರೆ ಇಲ್ಲಿ ಇಲ್ಲಿ ಅಲ್ಲಿ ಸರ್ಚ್ ಬಾರಿ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಕೌಂಟಲ್ಲಿ ಯಾರಿಗಾದ್ರೂ ಒಂದು ರೂಪಿನ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ you <laughs> ಸೊ ಅವರ ಒಂದು ನೇಮನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಅಥವಾ ನಂಬರ್ ಟೈಪ್ ಮಾಡಿದ್ರು ಕೂಡ ತಗೊಳ್ಳುತ್ತೆ ಅದು ನಾನಿಲ್ಲಿ ಒಂದು ನೇಮನ್ನು ಸರ್ಚ್ ಮಾಡಿದ್ದೀನಿ ಸರ್ಚ್ ಮಾಡಿದ ನಂತರ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪೇ ಅಂತ ಇರುತ್ತೆ ನೋಡಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಜಸ್ಟ್ ಒಂದು ರೂಪಿ ಟ್ರಾನ್ಸಾಕ್ಷನ್ ಜಸ್ಟ್ ಒಂದು ಟ್ರಾನ್ಸಕ್ಷನ್ ಆಗಬೇಕಷ್ಟೇ ಒಂದು ರೂಪಿ ಆದ್ರೂ ಓಕೆ ನೀವು ಹತ್ತು ಸಾವಿರ ಕಳಿಸ್ಬೇಕಾದ್ರೂ ಕೂಡ ಇದೇ ಒಂದು ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಒಂದು ರೂಪಿನ ಸೆಲೆಕ್ಟ್ ಮಾಡಿ ಮಾಡಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಸ್ಟೇಟ್ ಬ್ಯಾಂಕ್ನ ಯಾವ್ದನ್ನ ಆ್ಯಡ್ ಮಾಡಿದ್ರು ಅದೇ ಇರುತ್ತೆ ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಸಿಕ್ಸ್ ಡಿಸ್ಟಿಟ್ ಯು ಪಿ ಪಿ ಕೇಳುತ್ತೆ ಮತ್ತು ನೀವು ಫೋರ್ ಡಿಜಿಟ್ ಕೊಡಿದ್ರೆ ಫೋರ್ ಡಿಜಿಟ್ ಸಿಕ್ಸ್ ಡಿಸಿಟ್ ಕೊಡಿದ್ರೆ ಸಿಕ್ಸ್ ಡಿಜಿಟ್ ನೆನ್ಪಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಿಲ್ವಾ ಅದು ನೆನಪಲ್ಲಿ ಇರುತ್ತಲ್ಲ ನೆನಪಲ್ಲಿ ಇರುವಂಥ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಡೇ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಅಮೌಂಟ್ ಏನಾಗಿರುತ್ತೆ ನಾವು ಅವರಿಗೆ ಸೆಂಡ್ ಆಗಿರುತ್ತೆ ಮತ್ತು ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್